ನಾನು ಡಾಕ್ಟರ್ ಟಿಆರ್ ಶ್ರೀನಿವಾಸ್ ಪೂಜ ಅಂತ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಪಶು ಚಿಕಿತ್ಸಾಲಯ ಬಾಣಸಂದ್ರ ತುರುವೇಕೆರೆ ತಾಲೂಕಿನಲ್ಲಿ ಕಳೆದ 3 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಇದ್ದೀನಿ ಸೊ ನಮ್ಮ ತಂದೆಯವರು ಶ್ರೀ ತರಂಗಣ್ಣವರು ಈಗ ಅವರಿಲ್ಲ ನಮ್ಮ ತಾಯಿಯವರು ನಾಗರತ್ನಮ್ಮವರು ನಾನು ಎಂಬಿಎಸ್ಸಿ ಪದವಿ ಮಾಸ್ಟರ್ ಡಿಗ್ರಿ ವೆಟರ್ನರಿ ಸೈನ್ಸ್ ಪದವಿಯನ್ನು ಪ್ರಾಣಿ ಆಹಾರ ಶಾಸ್ತ್ರದಲ್ಲಿ ಪಡೆದುಕೊಂಡಿದ್ದೇನೆ 94 ರಲ್ಲಿ ನನ್ನ ಬಿಬಿಎಸ್ಸಿ ಅನ್ನ 2000 ಇಸ್ವಿ ನನ್ನ ಎಂಬಿಎಸ್ಸಿ ಅನ್ನು ಮುಗಿಸಿದ್ದೇನೆ ಅದಾದ ನಂತರ ಸರಿಸುಮಾರು 6 ರಿಂದ 8 ವರ್ಷಗಳ ಕಾಲ कुक्कुट क्षेत्र इंटिग्रेशन मत फीड मैन्युफैक्चरिंग कंपनी के 2006 ना केपीएससी कर्नाटक पब्लिक सर्विस कमीशन आय्के आगे मोदलने बारे नानु मडिकेरी जिले हेब्बाले कुशाल नगर हुबली हेब्बाले केस अदाद नंतर संतेमावतूर कुणिगल क्षेत्र सो नंतर मुत्तुगुदळ्ळि तुरुवेकेरे तालूकिनल्लि ಸೇವೆಯನ್ನು ಸಲ್ಲಿಸಿದ್ದೇನೆ ಅದಾದ ನಂತರ ಸರಿಸುಮಾರು 5 ಕಾಲ ವರ್ಷಗಳು ನಿಟ್ರಳ್ಳಿ ಕ್ರಾಸ್ ಮಧುಗಿರಿ ತಾಲೂಕು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಕಳೆದ 3 ವರ್ಷದಿಂದ ನಾನು ಬಾಣಸಂದ್ರ ಪಶುಚಿಕಿತ್ಸಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ ನನಗೆ ಇದರಲ್ಲಿ ಹೆಚ್ಚು ಅಭಿರುಚಿ ಬಂದಿರುವ ಕಾರಣ ಈ ಕಾಯಕಯನ್ನ ಕೋರ್ಸ್ ಅನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ರೈತರಿಗೆ ಮತ್ತು ಪಶುಗಳಿಗೆ ಸೇವೆ ಸಲ್ಲಿಸಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಸಿಕ್ಕಿದಂತ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟನ್ನು ಕೂಡ ತ್ಯಾಗ ಮಾಡಿ ನಾನು ಇಲ್ಲಿಗೆ ಬಂದಿದ್ದು ಅದಕ್ಕೆ ಸಂಪೂರ್ಣವಾಗಿ ಸಂಬಂಧಪಟ್ಟಂತೆ ನನಗೆ ಮನಸ್ಸಿಗೆ ಮತ್ತು ಆತ್ಮಕ್ಕೆ ತೃಪ್ತಿ ಇದೆ ಅಂತ ನಾನು ಹೇಳಬಯಸುತ್ತೇನೆ ನಾನು ಪಶುವೈದ್ಯಾಧಿಕಾರಿಯಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಆಯ್ಕೆ ಮಾಡಿ ಬಂದಾಗ ನಿಜವಾಗಲೂ ರೈತರ ಸಮಸ್ಯೆ ಹೆಚ್ಚೇ ನನಗೆ ಅರಿವಿರಲಿಲ್ಲ ಕಾಲಕ್ರಮೇಣ 5-6 ಜಾಗಗಳಲ್ಲಿ ಹಲವಾರು ರೈತರೊಂದಿಗೆ ಪಶುಪಾಲಕರೊಂದಿಗೆ ಫಾರಂ ಓನರ್ಸ್ ಒಂದಿಗೆ ಬೆರೆತು ಕೆಲಸ ಮಾಡುವಾಗ ನಿಜವಾದ ಹಳ್ಳಿ ಜೀವನ ಕಷ್ಟಕಾರ್ಪಣ್ಯಗಳು ಬಡತನ ನೋವು ಕಣ್ಣೀರು ಹೊಟ್ಟೆ ಹಸು ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ನಿಜವಾಗಲೂ ಈ ಫೀಲ್ಡ್ ಬಂದ ಮೇಲೆ ಅರ್ಥ ಆಯಿತು ನಾವು ಪಟ್ಟಣದಲ್ಲಿ ಹುಟ್ಟು ಬೆಳೆದವರು ಅಷ್ಟು ನಮಗೆ ಬಡತನದ ಪರಿಚಯ ಇರಲಿಲ್ಲ ಸೊ ಇಲ್ಲಿಗೆ ಬಂದ ನಂತರ ಆ ಒಂದು ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತ ರೈತರು ಪಶುಪಾಲಕರಿಗೆ ಸಂಬಂಧಪಟ್ಟ ಹಾಗೆ ಅವರ ನೋವುಗಳನ್ನು ಜವಾಬ್ದಾರಿಯನ್ನು ದುಡಿಮೆಯನ್ನು ಕರ್ತವ್ಯವನ್ನು ಮತ್ತು ಹೊಟ್ಟೆಪಾಡನ್ನು ಅರ್ಥಕೊಂಡು ಅವರಿಗೆ ಸ್ಪಂದನೆಯನ್ನು ಕೊಡುತ್ತಾ ಅವರ ಒಂದು ವರಮಾನ ಏನಿದೆ ಅದನ್ನು ಉನ್ನತೀಕರಣಗೊಳಿಸೋದ್ರಲ್ಲಿ ಅಥವಾ ದ್ವಿಗುಣಗೊಳಿಸೋದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅತ್ಯಂತ ನಿಷ್ಠೆಯಿಂದ ನಮ್ಮ ಕೈಲಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಾವು ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ವರಮಾನ ಇಮ್ಮಡಿಗೊಳಿಸೋದ್ರಲ್ಲಿ ಅಂದ್ರಲ್ಲ ಅದು ಯಾವ ರೀತಿ ಮಾಡ್ತಾ ಇದ್ದೀರಾ? ಈಗಾಗಲೇ ಸರಿಸುಮಾರು ಪಶುಪಾಲನೆ ಅಂತ ಹಲವಾರು ವರ್ಷಗಳ ಇತಿಹಾಸ ಇದೆ. ಇದೇನು ಹೊಸ ವಿಷಯ ಅಲ್ಲ ರೈತರಿಗೆ. ಆದ್ರೆ ನಮ್ಮಲ್ಲಿ ಎಚ್ಎಫ್ ಮತ್ತೆ ಜರ್ಸಿ ವಿದೇಶಿ ತಳಿಗಳು ಕ್ರಾಸ್ ಬ್ರೀಡ್ ತಳಿಗಳು ಬಂದ್ಮೇಲೆ ಆ ಉನ್ನತೀಕರಿಸಿದ ತಳಿಗಳನ್ನು ಹೇಗೆ ಸಂಗೋಪನೆ ಮಾಡಬೇಕು ಅನ್ನೋದರಲ್ಲಿ ಹೆಚ್ಚು ವಿಸ್ತರಣಾ ಕಾರ್ಯಕ್ರಮಗಳ ಅವಶ್ಯಕತೆ ಇದ್ರೂ ಕೂಡ ಕೆಲವೊಮ್ಮೆ ತುಂಬಾ ಇಂಟೀರಿಯರ್ ವಿಲೇಜಸ್ ಗೆ ಲಭ್ಯ ಇಲ್ಲ. ಸೊ ಹಾಗಾಗಿ ಆ ವಿಸ್ತರಣೆ ಕಾರ್ಯಕ್ರಮದಲ್ಲಿ ಪ್ರತಿ ರೈತನ ಮನೆ ಬಾಗಿಲಿಗೆ ನಾವು ಚಿಕಿತ್ಸೆಗೆ ಹೋದಾಗ ಕೂಲಂಕುಷವಾಗಿ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದು ಆಹಾರ ಶಾಸ್ತ್ರಕ್ಕೆ ಸಂಬಂಧಪಡಬಹುದು, ರೋಗಶಾಸ್ತ್ರಕ್ಕೆ ಸಂಬಂಧಪಡಬಹುದು, ಅಥವಾ ಪಾಲನೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದ ಅದನ್ನ ತಿದ್ದೋದು.